ಕಲ್ಯಾಣ್ ಕುಮಾರ್ ಅವರು ಆಗ ಅವ್ರಿಗೆ ನಾನು ಮಾಡಿದ್ದು ಅಂದರೆ ಅವಾಗೇನು ಆ್ಯಕ್ಟ್ ಮಾಡಿ ಅವನದು ಒಡ ಒಡನಾಟ ಇತ್ತು ಆ ಪ್ರೀತಿ ವಿಶ್ವಾಸಕ್ಕೆ ಬಂದು ಫಸ್ಟ್ ಟೈಮ್ ಅವ್ರು ಸೀರಿಯಲ್ ಮಾಡಿದ್ದು ಅವ್ರ ಬಗ್ಗೆ ನೀವು ಅವ್ರ ಜೊತೆ ಅಭಿನಯಿಸಿದ್ದು ನೀವು ಅವರು ಭಾಳ ಒಡನಾಟ ಇತ್ತು ಅದ್ರ ಬಗ್ಗೆ ಏಯ್ ಅವ್ನ ಬಗ್ಗೆ ಹೇಳೇನೋ ಕ್ಯಾಮ್ರಾ ಮುಂದೆ ಹೇಳುವಂಥದ್ದೇನೋ ಅದು ಅಂತಂದರು ಅಷ್ಟು ಸಲಿಗೆ ಎಷ್ಟು ನನ್ನ ಮೇಲೆ ವಿಶ್ವಾಸ ಬಂದುಬಿಡ್ತು ಅಂತಾರೆ ಅವ್ರಿಗೆ ಕೊನೆ ಕೊನೆಗೆ ಅವರು ಡೈರೆಕ್ಟ್ ಮಾಡ್ತಿರಲಿಲ್ಲ ಇಂಥಲ್ಲಿ ಹಿಂಗೆ ಹಿಂಗೆ ಮಾಡು ಅಂದ್ಬಿಟ್ಟು ಕೂತ್ಕೊಂಡು ನೋಡೋರು ನಾವು ಮಾಡೋದನ್ನು ಆಮೇಲೆ ಅವ್ರಿಗೆ ಏನೇ ಬೇಕಂದ್ರೂ ತಂದು ಕೊಡೋ ತಂದೆಯನ್ನು ನಾವು ಯಾವ ರೀತಿ ಹೌದಪ್ಪ ಮಾಡ್ತೀವೋ ಮಗನ ಥರ ಅಷ್ಟು ಮಾಡಿದೆ ಸರ್ ಅಷ್ಟು ಅದೊಂದು ದೇವ್ರ ಅವಕಾಶ ಕೊಡ್ತೀವಿ ಸರ್ ನೀವು ರಾಜ್ಕುಮಾರ್ ಅವರ ಮತ್ತು ಅದರ ಇಡೀ ಕುಟುಂಬದ ಒಡನಾಟ ಅಲ್ಲಿಯ ಅನುಭವ ಅವನ್ನೆಲ್ಲ ಮಾತಾಡ್ತಾ ಇದ್ದೀರಿ ಅದರ ನಂತರ ನೀವು ಎಲ್ಲಿಗೆ ಬಂದಿರಿ ಅದರ ನಂತರ ನಾನು ಕಲ್ಯಾಣ್ ಕುಮಾರ್ ಅವರು ಅಂದರೆ ನಾನು ಇದು ಎಕ್ಸ್ಪೆಕ್ಟ್ ಮಾಡೋಕೆ ಆಗದಿರೋ ಹಾಗೆ ನನ್ನ ಜರ್ನಿ ಯಾಕಂದ್ರೆ ಮೂರು ಕುಮಾರರು ತ್ರಿಕುಮ ಅಂದರೆ ಆ ಇಡೀ ಚಿತ್ರರಂಗನ ಆಳದ ಒಂಥರ ಆಳದವರು ಆಮೇಲೆ ಪ್ರತಿಭೆಯಲ್ಲೂ ಒಬ್ಬರಿಗಿಂತ ಒಬ್ಬರು ಅದ್ಭುತ ಸೊ ಕುಮಾರ್ ಅವರು ಒಂದು ತಮಿಳ್ ಪಿಚ್ಚರ್ ಮಾಡ್ತಿದ್ದಾರೆ ಅಂತ ಕೇಳ್ಪಟ್ಟರು ಅದಕ್ಕೊಬ್ಬರು ನನ್ನ ಸ್ನೇಹಿತರು ಚೆನ್ನೈಯಿಂದ ಫೋನ್ ಮಾಡಿ ಸಿಗ್ತೀಯಾ ಹಿಂಗೆ ಬರ್ತಾಯಿದ್ದೀನಿ ಅಂದರು ಬಂದರು ಮನೆಗೆ ಬಂದು ಹಿಂಗೆ ಒಂದು ತಮಿಳ್ ಫಿಲ್ಮ್ ಮಾಡ್ತಿದ್ದಾರೆ ಹೀರೋನ್ ಹುಡುಕ್ತಾ ಇದ್ದಾರೆ ಆ್ಯಕ್ಟ್ ಮಾಡ್ತೀಯಾ ಅಂತಂದರು ಅಂದರೆ ತಮಿಳು ಗೊತ್ತಿದೆ ಯಾಕಂದರೆ ನನಗೆ ಕೆಲಸ ಮಾಡಲಿ ನಾವು ಈಗೇನು ಚಿತ್ರರಂಗದಲ್ಲಿ ಅಲ್ಲಿವರೆಗೂ ಕೆಲಸ ಮಾಡಿದ್ದೆ ಇದು ಐ ಥಿಂಕ್ ನೈನ್ಟೀನ್ ನೈಂಟಿ ಒನ್ ನೈಂಟಿ ಟು ಅಲ್ಲಿ ಅಷ್ಟೊತ್ತಿಗೆ ನೀವು ಎಸ್ಟಾಬ್ಲಿಷ್ ಆಗಿಬಿಟ್ಟಿದೆ ಇಲ್ಲ ಇಲ್ಲ ರಣರಂಗ ಪರಶುರಾಮ ರಣರಂಗ ಮುಗಿಸಿದ ಮೇಲೆ ಆಗ್ತಾನೆ ಅಲ್ಲಿ ಅಲ್ಲಿವರೆಗೂ ಬಂದಿತ್ತು ನನ್ನ ಜರ್ನಿ ನಾನು ಮೊದಲಿಂದ ಆ್ಯಕ್ಟಿಂಗೇ ತಾನೇ ಹೆಚ್ಚು ಇದು ಮಾಡಿದ್ದು ಸೊ ನಮ್ಮ ಆರತಿ ಅವ್ರ ಬ್ರದರ್ ಧನಂಜಯ್ ದತ್ತು ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಒಂದು ಚಿತ್ರ ಮಾಡಿದರು ಹೊಸದಿಗಂತ ಅಂತ ಅದಕ್ಕೆ ನಾನು ಮೇನ್ ರೋಲ್ ಮಾಡಿದ್ದೆ ನೀವು ಅಲ್ಲಿಗೆ ಅಲ್ಲಿ ಬಂದ್ರಲ್ವ ಹೌದು ಆದರ್ಶ ಫಿಲಮ್ ಇನ್ಸ್ಟಿಟ್ಯೂಟ್ನಲ್ಲಿ ಕಾಸರವಳ್ಳಿಯವರು ಗುರುಗಳು ಆಮೇಲೆ ಬಿ ಜಯಶ್ರೀ ಅವರು ಅವರು ಗಂಗಾಧರ ಸ್ವಾಮಿ ಸಮುದಾಯದ ಗಂಗಾಧ ಗಂಗಾಧರ ಸ್ವಾಮಿಯವರು ಆಮೇಲೆ ರಘು ಸರು ಅಮರ್ಮುಲ್ಲಾ ಅವರು ಇವ್ರಗರಡೆಯಲ್ಲಿ ತಯಾರಾಗಿದ್ದು ಕೊನೆ ಕೊನೆಗೆ ನಾಗಭರಣ ಅವರು ಪ್ರಿನ್ಸಿಪಲ್ ಆಗಿ ಬಂದಿದ್ದರು ಆವಾಗ ಸೊ ಆ ಟೈ ಅದೆಲ್ಲ ಆದಮೇಲೆ ನನಗೆ ಮೊದಲಿಂದ ಆ್ಯಕ್ಟಿಂಗ್ ತುಂಬ ಇತ್ತು ಬಟ್ ಅವಕಾಶಗಳು ಸಿಗಲಿಲ್ಲ ಅಂದ್ಕೊಂಡು ಸುಮ್ಮನೆ ಆಗಿದ್ದೆ ಅವರು ಕೇಳಿದಾಗ ನಾನು ಹೀಗೆ ತಮಿಳ್ ಫಿಲ್ಮ್ ಮಾಡ ನಂಗೆ ಭಾಷೆ ಓಕೆ ಬಟ್ ಡಬ್ಬಿರೋ ಥರ ಮಾಡ್ತೀನಿ ಅಂತಂದು ಅಲ್ಲಿ ಆಡಿಷನ್ಗೆ ಕರ್ಕೊಂಡು ಹೋದರು ಎಲ್ಲಿ ಚೆನ್ನೈಗೆ ಕುಮಾರ್ ಸರ್ ಮನೆಯಲ್ಲೇ ಆಡಿಷನ್ ಮಾಡಿದರು ಅದು ಇನ್ನೊಂದು ಅದ್ಭುತ ಅನುಭವ ಅಂದರೆ ಆ ತುಂಬಿದ ಕೊಡಗಳು ಅಂದರೆ ಏನು ಅವ್ರನ್ನ ನಾವು ತುಂಬ ದೂರದಿಂದ ನೋಡಿ ಅವರ ಒಂದು ಚಿತ್ರಗಳನ್ನು ನೋಡಿ ಬೆಳ್ಕೊಂಬಂದವರು ಅವರ ಸರಳತೆ ಅವರ ಮಾನವೀಯತೆ ನೋಡಿಕೊಂಡು ನಾನು ನನಗೇನು ಮಾತಾಡಬೇಕು ಇದಾಗಲ್ಲ ಮನೆಯಲ್ಲೇ ಕೂತ್ಕೊಂಡು ಮನೆಯಲ್ಲೇ ಹೇಳಿಕೊಟ್ಟು ತಮಿಳು ಜೊತೆಗೆ ಕೂತ್ಕೊಂಡು ಊಟ ಮಾಡಿಸಿ ಇದೇ ಮನೆಯಲ್ಲಿ ಆ ಅಮ್ಮ ಅಡುಗೆ ಮಾಡೋದು ಅವರಿಬ್ಬರು ಮಕ್ಕಳು ಅದು ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸು ಸರ್ ಅದು ಸೊ ಅದು ಅಷ್ಟು ದಿವಸ ಒಂದು ವಾರ ನನಗೆ ಅಲ್ಲೆಲ್ಲ ಒಂಚೂರು ಟ್ರೈನ್ ಮಾಡ್ದಂಗೆ ಮಾಡಿ ಎಲ್ಲ ಮಾಡಿ ಕೊನೆಗೆ ನನ್ನನ್ನೇ ಹೀರೋ ಆಗಿ ಮಾಡಿದರು ಉಳ್ಳಮೂರು ಉಂಜಿಲ್ ಅನ್ನೋ ಒಂದು ಫಿಲ್ಮು ಶ್ರುತಿ ಕನ್ನಡದ ಶ್ರುತಿಯವರು ಅದರಲ್ಲಿ ಹೀರೋಯಿನ್ ಮಾಡಿದರು ಇನ್ನೊಬ್ಬರು ಹೀರೋಯಿನ್ ಇದ್ದರು ದಟ್ ವಾಸ್ ದ ಪಾರ್ಟ್ ಅದು ಮುಗಿದ ಮೇಲೆ ಮತ್ತೆ ಮಲಯಾಳಂದಲ್ಲಿ ವಿಲನ್ ಆಗಿ ಮಾಡಿದೆ ಒಂದು ಫಿಲ್ಮ್ ಶೆವೆಲಿಯರ್ ಮಿಖಾಯಿಲ್ ಅಂದ್ಬಿಟ್ಟು ಅದು ಚೆನ್ನಾಗಿ ಹೋಯಿತು ಬಟ್ ನನಗೆ ಆಗ್ತಾನೆ ಮಗು ಆಗಿತ್ತು ನನ್ನ ಮೊದಲನೇ ಮಗು ನನ್ನ ವೈಫ್ ಡೆಲಿವರಿ ಆಗಿತ್ತು ಆ ಟೈಮಲ್ಲಿ ನಾನು ಬೆಂಗಳೂರಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಒಳ್ಳೊಳ್ಳೆ ಆಫರ್ಸ್ ಬಂತು ಮಲಯಾಳಮಲ್ಲಿ ಹೀಗಾಗಿ ಮತ್ತಿಲ್ಲೇ ಸೆಟ್ಲ್ ಆಗ್ಬಿಟ್ವಿ ಅಂದರೆ ಏನೋ ಹೋಗೋಕ್ಕಾಗಲಿಲ್ಲ ನಾನು ಮತ್ತೆ ತಮಿಳಿಗೂ ಹೆಚ್ಚು ಹೋಗಲಿಲ್ಲ ಹೋಗ್ಲಿ ಆಗಲಿ ಆಗಲಿಲ್ಲ ಸರ್ ಆ ಟೈಮಲ್ಲಿ ಏನು ಮಾಡಿದೆ ನನ್ನ ಸೀರಿಯಲ್ಸ್ ಒಂದು ಪ್ರೊಡಕ್ಷನ್ಗೆ ನಾನು ಡೈರೆಕ್ಟ್ರಾಗಿ ಮಾಡ್ತೀಯಾ ಅಂತಂದರು ಯಾಕಂದರೆ ಅಲ್ಲಿವರೆಗೂ ಬೇರೆಯವರ ಹೆಸರಲ್ಲಿ ನಾನು ನಿರ್ದೇಶನ ಮಾಡ್ತಿದ್ದೆ ಕೆಲವೊಂದು ಅಪ್ರೂವಲ್ ಆಗಿದ್ದು ಹೊಟ್ಟೆಪಾಡು ಓಡಾಡಬೇಕು ಮಾಡ ಅದನ್ನ ಮಾಡ್ತಿದ್ದೆ ಸೊ ಅಲ್ಲಿ ಸ್ವರ ಸಂಪದ ಅನ್ನೋ ಒಂದು ಸೀರಿಯಲ್ಗೆ ನಾನು ಡ ಫಸ್ಟ್ ಡೈರೆಕ್ಷನ್ ಅಂದು ಮೊದಲನೇದು ಟೆಕ್ನಿಕಲಿ ನಿಮ್ಮ ನಾನು ಟಿ ಪಿ ಕೈಲಾಸಂ ಅವರ ಕೃತಿಗಳು ಫಸ್ಟ್ ಡೈರೆಕ್ಷನ್ ನಂದು ಅವ್ರದ್ದು ಎಲ್ಲ ಗಂಡಸ್ ಕತ್ರಿ ಈ ಥರದ್ದು ಎಲ್ಲ ಇಟ್ಕೊಂಡು ಮಾಡಿದೆ ಬಟ್ ಟೆಲಿಕಾಸ್ಟ್ ಆಗಿದ್ದು ಇದು ಫಸ್ಟು ಸ್ವರ ಸಂಪದ ಅಂತ ಅದಕ್ಕೆ ನಮ್ಮ ಲೋಕೇಶ್ ಅಣ್ಣ ಅವರು ಕುಮಾರ್ ಅವರು ಗಾಯತ್ರಿ ಪ್ರಭಾಕರ್ ಅವರು ಗಿರಿಜಾ ಲೋಕೇಶ್ ಎರಡು ಅಣ್ಣ ತಮ್ಮನ ಫ್ಯಾಮಿಲಿ ಗೌಡ್ರ ಫ್ಯಾಮಿಲಿ ಮಂಡ್ಯದ್ದು ಇದನ್ನ ಇಟ್ಕೊಂಡು ಮಾಡಿದೆ ತುಂಬ ದೊಡ್ಡ ಸಕ್ಸಸ್ ಅದು ಕಲ್ಯಾಣ್ ಕುಮಾರ್ ಅವರು ಆಗ ಅವ್ರಿಗೆ ನಾನು ಮಾಡಿದ್ದು ಅಂದರೆ ಏನು ಆ್ಯಕ್ಟ್ ಮಾಡಿ ಆ ಒಂದು ಒಡ ಒಡನಾಟ ಇತ್ತು ಆ ಪ್ರೀತಿ ವಿಶ್ವಾಸಕ್ಕೆ ಬಂದು ಫಸ್ಟ್ ಟೈಮ್ ಅವ್ರು ಸೀರಿಯಲ್ ಮಾಡಿದ್ದು ಸೊ ಆಮೇಲೆ ಮಲಯಾಳಮ್ ಆಯಿತು ಮುಗಿದ ಮುಗಿದ್ಮೇಲೆ ಮತ್ತೆ ಇಲ್ಲೇ ಪ್ರೊಡಕ್ಷನ್ ಕೆಲವೊಂದು ಶುರು ಮಾಡಿದೆ ಇಂಡಿಪೆಂಡೆಂಟ್ ಆಗಿ ಪ್ರೊಡಕ್ಷನ್ ಶುರು ಮಾಡಿದೆ ಮಾಡಿದ್ಮೇಲೆ ತೊಂಬತ್ತಾರು ತೊಂಬತ್ತೇಳರಲ್ಲಿ ಇವರು ನಮ್ಮ ರಾಮದಾಸ್ ನಾಯ್ಡು ಅವರು ಒಂದು ತೆಲುಗು ಪಿಚ್ಚರ್ ಮಾಡಿದರು ಪ್ರೇರಣಾ ಅಂದ್ಬಿಟ್ಟು ಅದರಲ್ಲಿ ಮೇನ್ ರೀಲ್ ಲೀಡ್ ರೋಲ್ ಮಾಡಿದೆ ಅದಕ್ಕೆ ಗೌರಿಶಂಕರ್ ಅವ್ರ ಕ್ಯಾಮ್ರಾಮನ್ ಸೊ ಅದಕ್ಕೊಂದು ಒಳ್ಳೆ ರೆಕಗ್ನೈಜೇಷನ್ ಸಿಕ್ತು ಅಲ್ಲೆಲ್ಲ ನಂದಿ ಅವಾರ್ಡೆಲ್ಲ ಅದಕ್ಕೆ ನನಗೆ ಗೌರಿಶಂಕರ್ ಅವ್ರ ಕ್ಯಾಮ್ರಾಮನ್ನಲ್ಲಿ ಅವ್ರ ಕೈ ಅದರಲ್ಲಿ ಕ್ಯಾಮ್ರಾದಲ್ಲಿ ಕೆಲಸ ಮಾಡ್ಬೇಕು ಅನ್ನೋದೊಂದು ಹುಚ್ಚಿತ್ತು ಯಾಕಂದ್ರೆ ಅವರು ಒಬ್ಬೊಬ್ರು ಭಾಳ ಮುದ್ದಾಗಿ ತೋರಿಸಿದ್ದಾರೆ ಎಲ್ಲರೂ ನಮ್ಮ ಚಿತ್ರರಂಗದ ಇದರಲ್ಲಿ ಅದೊಂದು ಅವಕಾಶ ಸಿಕ್ತು ಅದು ಮಾಡಿಸಿದಂಗೆ ನನಗೆ ರಾಮದಾಸ್ ನಾಯ್ಡು ಅವರು ಅವ್ರದೊಂದು ಮತ್ತೊಂದು ಸೀರಿಯಲ್ ಮಾಡಿದರು ಮತ್ತೆ ಸೀರಿಯಲ್ಗೆ ಹೋದೆ ಮತ್ತು ಫಿಲ್ಮ್ ಈ ರೀತಿ ಮಾಡ್ತಾ ಮಾಡ್ತಾ ಕೊನೆಗೆ ನನಗೆ ಈ ದಿನೇಶ್ ಅವರು ಬಾಲಕೃಷ್ಣ ಅವರು ಮುಸ್ರಿ ಕೃಷ್ಣಮೂರ್ತಿಯವರು ಈ ಥರ ನಮಗೇನು ಕಾಮಿಡಿಯಲ್ಲಿ ದಿಗ್ಗಜರುಗಳಿದ್ದಾರೆ ಅವ್ರ ಮೇಲೆ ಒಂದು ಸೀರೀಸ್ ಆಫ್ ಒಂದು ಎಪಿಸೋಡ್ಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಮುಸರಿ ಕೃಷ್ಣಮೂರ್ತಿಯವರೆಲ್ಲ ಸೊ ಫಸ್ಟ್ ಬಾಲಕೃಷ್ಣ ಅವರಿಂದ ಶುರು ಮಾಡೋಣ ಅಂತ ಅಂದ್ಕೊಂಡು ಸ್ಕ್ರಿಪ್ಟೆಲ್ಲ ಮಾಡಿಕೊಂಡು ಆಯಿತು ಅದನ್ನು ಅವ್ರದ್ದು ಆ ಒಂದು ಎಪಿಸೋಡ್ ಮಾಡಬೇಕು ಅಂದರೆ ಜಿ ವಿ ಅಯ್ಯರವರು ಇಂಟರ್ವ್ಯೂ ಬೇಕು ಅವರು ಸ್ವಲ್ಪ ಕೋಪಿಸ್ಟ್ರು ಕೋಪಿಸ್ಟ್ ಅಂದರೆ ಇಲ್ಲಿಂದಲ್ಲ ಮೇಲ್ ಇಲ್ಲಿ ಅಷ್ಟೇ ಕೋಪ ಅಲ್ಲಿಗೆ ನಿಂತೋಗ್ಬಿಡತ್ತೆ ಅವರು ಅವ್ರು ರಾಮಹಳ್ಳಿಯಲ್ಲಿ ಹೋದೆ ನೀವು ಹಿಂಗೊಂದು ಬಾಲಕೃಷ್ಣಂದು ಮಾಡ್ತಿದ್ದೀನಿ ಅದಕ್ಕೆ ನಾನೇನು ಮಾತಾಡಬೇಕು ನಾನೇನು ಹೇಳಬೇಕು ಅಲ್ಲ ನೀವು ನಿಮ್ಮ ಸಂದರ್ಶನ ಇಲ್ಲದೆ ಅದು ಕಂಪ್ಲೀಟ್ ಆಗೋಲ್ಲ ಎಪಿಸೋಡು ಅಂತ ಎದಕ್ಕೆ ಹಂಗೆ ಅಂದ್ಕೋತೀಯಾ ನೀನು ಅವನು ತಾನೇ ಮಾಡ್ತಿದ್ದೀಯಾ ಮಾಡು ಅಲ್ಲ ಸರ್ ಅವ್ರ ಬಗ್ಗೆ ನೀವು ಏನು ಒಂದು ಸ್ವಲ್ಪ ಹೇಳಬೇಕು ಮಾತಾಡಬೇಕು ಅಂತ ಹೇಳಿ ನಾನು ಏನು ಹೇಳಬೇಕು ಅವನ ಬಗ್ಗೆ ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡ್ತೀಯ ನೀನು ನನಗೆ ಏನಪ್ಪ ಇದು ತುಂಬಾ ಅನ್ಕಂಫರ್ಟೇಬಲ್ ಆಗೋದು ಇಲ್ಲ ಸರ್ ನಾನು ಅದು ಅವ್ರ ಬಗ್ಗೆ ನೀವು ಅವ್ರ ಜೊತೆ ಅಭಿನಯಿಸಿದ್ದು ನೀವು ಅವರು ಭಾಳ ಒಡನಾಟ ಇತ್ತು ಅದ್ರ ಬಗ್ಗೆ ಏಯ್ ಅವನ ಬಗ್ಗೆ ಹೇಳೇನೋ ಕ್ಯಾಮ್ರಾ ಮುಂದೆ ಹೇಳುವಂಥದ್ದೇನೋ ಅದು ಅಂತಂದರು ಅಂದ ತಕ್ಷಣ ಸುಮ್ಮನಾದೆ ಆಯ್ತು ನಾನೇನು ಹೇಳೋಕ್ಕಾಗಲ್ಲ ನೀನು ಹೊರಡು ಅಂದರು ಅಂದ್ಬಿಟ್ಟು ಒಳಗೆ ಹೋಗ್ಬಿಟ್ರು ಅವ್ರದ್ದು ತೊಟ್ಟಿ ಮನೆ ಇದೆಯಾ ಅಲ್ಲಿ ರಾಮೋಳಿ ನಾನು ಆಯ್ತು ಏನು ಮಾಡೋದು ಅಂತ ಗೊತ್ತಿಲ್ಲ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗ್ಬಿಟ್ಟಿದ್ದೀನಿ ಇಪ್ಪತ್ತು ಜನ ಹೋಗಿದ್ದೀವಿ ಏನು ಕೂತ್ವಿ ಅವರೆಲ್ಲ ಹೋದರು ಒಳಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ಮತ್ತೆ ಬಂದರು ಏನು ಇನ್ನೂ ಇಲ್ಲೇ ಇದೆಯಾ ನೀನು ಇಲ್ಲ ಅಪ್ಪಾಜಿ ನೀವು ಮಾಡಿದರೆ ಚೆನ್ನಾಗಿರತ್ತೆ ನನಗೆ ಹುಡುಗ ನಾನು ನೀವು ನಮಗೆ ಸಪೋರ್ಟ್ ಮಾಡ್ದಿದ್ರೆ ಅಪ್ಕಮಿಂಗ್ ಇವರೆಲ್ಲ ನಾವು ಇದೆಲ್ಲ ಚೆನ್ನಾಗಿರುತ್ತಾ ಹೇಳಿ ನೀವು ದಯವಿಟ್ಟು ಸಹಾಯ ಮಾಡಿ ಹಂಗೆ ಸಹಾಯ ಮಾಡೋದು ಏನಿದೆಯಾ ಅಯ್ಯ ಊಟ ಮಾಡಿದ್ರೆ ನೀವೆಲ್ಲ ಇಲ್ಲ ನಿಮ್ಮ ಮುಗಿಸ್ಕೊಂಡು ನಾವು ಆಮೇಲೆ ಹೋಗ್ತಾ ಊಟ ಮಾಡ್ಕೊಂಡು ಹೋಗ್ತೀವಿ ಅಂತ ನಿಲ್ಲಿಸೋ ಎಲ್ಲ ಕೆಲಸನಾ ನಡ್ರಿ ಎಲ್ಲರೂ ಒಳಗೆ ಅಂತಂದರು ಅಲ್ಲಿ ಅವರು ಹೆಂಡತಿಗೆ ಹೇಳಿ ಅದೊಂದು ಒಂಥರ ಅನ್ನಪೂರ್ಣೇಶ್ವರಿ ಅಮ್ಮ ಹೌದು ನಾನು ಹೋಗಿದ್ದೇನೆ ಸರ್ ನೀವು ಬಂದವರಿಗೆಲ್ಲ ಅನ್ನ ಹುಳಿ ಚಪಾತಿ ಪಲ್ಯ ಎಲ್ಲ ಮಾಡಿ ತುಪ್ಪ ಅವರೇ ಇಷ್ಟಿಷ್ಟು ಬಡಿಸಿ ಒಳ್ಳೆಯ ಊಟ ಹಾಕಿ ಆಮೇಲೆ ಈಗ ಮಾಡೋಣ ಅಂದೆ ಆಯ್ತಪ್ಪ ನೀನು ಬಿಡಲ್ಲ ನೀನು ತೊಗೋದು ಏನು ತಗೋತಿ ತಗೋ ಓಕೆ ಇಟ್ಕೋ ಕ್ಯಾಮ್ರಾ ಇಟ್ಕೋ ಅಂತಂದರು ಹಾಂ ಅಪ್ಪಾಜಿ ಹೀಗೆ ನಿಮ್ಮ ಒಡನಾಟ ಯಾವ ರೀತಿ ಇತ್ತು ಆಮೇಲೆ ಯಾ ಹೇಗೆ ನೀವು ಅಷ್ಟೊಂದು ಕ್ಲೋಸ್ ಆದ್ರಿ ಆಮೇಲೆ ಬಿಗಿನಿಂಗ್ ಕನ್ನಡದ ಸಿನಿಮಾಗಳೇ ಇಲ್ದಿರುವಾಗ ನೀವಿಬ್ಬರು ಪೇಂಟ್ ಮಾಡಿ ಚೆನ್ನೈಯಲ್ಲಿ ದುಡ್ಡು ಬಂದದ್ರಲ್ಲಿ ಇಡೀ ಚಿತ್ರರಂಗ ನೀವು ಸಾಕ್ತಾಯಿದ್ದದ ರೀತಿ ಹೆಂಗೆ ಏನು ಅಂತಂದು ಆಯಿತು ಆಯಿತು ತಗೋ ಅಂತಂದು ಇಲ್ಲ ಒಂದು ಸ್ವಲ್ಪ ನೀವು ಅಲ್ಲೊಂದು ಪಿಲ್ಲರ್ ಇದೆಯಲ್ಲ ಅದು ಆ ಪಿಲ್ಲರಿಂದ ನಡ್ಕೊಂಡು ಇಲ್ಲಿವರೆಗೂ ಬಂದುಬಿಟ್ಟು ಹೇಳಿದರೆ ನಾನು ಕ್ಯಾಮ್ರಾ ಇಲ್ಲಿ ಇಟ್ಕೊಂಡಿರ್ತೀನಿ ಕ್ಯಾ ಶಾರ್ಟ್ ತೊಗೋತೀನಿ ಅಂತ ನಿನಗೆ ಹೇಳಿಸೋದಲ್ಲದೆ ನಿನಗೆ ಆ ಪಿಲ್ಲರಿಂದ ಈ ಪಿಲ್ಲರ್ವರೆಗೂ ನಡ್ಕೊಂಬರ್ಬೇಕಾ ನಾನು ಏಯ್ ಹೋಗೋ ನೀನು ಮಾಡಲ್ಲ ಹೋಗ ನಾನು ಅಂತಂದರು ನಾನು ಏನೂ ಮಾತಾಡಲಿಲ್ಲ ಸುಮ್ಮನೆ ಕೂತೆ ಮತ್ತು ಒಳಗೆ ಹೋದರು ಏನೋ ಬುಕ್ ಅವ್ರು ತುಂಬ ಓದ್ತಾರೆ ಬುಕ್ಗಳನ್ನು ಓದಿದ್ರು ಏಯ್ ಬಾರೋ ಇಲ್ಲಿ ಹಾಂ ಅಪ್ಪಾಜಿ ಏನಿನ ಹೆಸರು ಸುನಿಲ್ ಪುರಾಣಿಕ್ ಅಂತ ಹ್ಞೂ ಊರು ನಿಂದು ಹಿಂಗೆ ಏನೇನು ಮಾಡಿದ್ಯಾ ಹೀಗೆ ಹಿಂಗೆ ಮಾಡಿದೆ ಆ್ಯಂಡ್ ಅವ್ರ ಪಿಚ್ಚರ್ ಮಾಡಿದೆ ಅದು ಇದು ಎಲ್ಲ ಹೇಳ್ಕೊಂಬೆ ಹ್ಞೂ ತುಂಬ ಹಠವಾದಿ ಕಣ ನೀನು ಹ್ಞೂ ಬಟ್ ನಿನಗೆ ಇದು ಇದನ್ನು ಮಾಡಬೇಕು ಅಂತ ನಾನು ಇಷ್ಟು ಬೈದರೂ ಸುಮ್ಮನೆ ನೀನು ಯಾವುದಕ್ಕೂ ಯೋಚಿಸ್ದೆ ಇನ್ನೂ ಕಾಯ್ತಾ ಇದೆಯಲ್ಲ ನೀನು ಎಷ್ಟು ಪೇಷನ್ಸು ನಿನಗೆ ಆಯಿತು ತಗೋ ಎಲ್ಲಿಂದ ಬರ್ಬೇಕು ಹೇಳು ಅಂತಂದ್ರು ಕೊನೆಗೆ ಅದನ್ನು ಬಂದು ಎಲ್ಲ ಆದಮೇಲೆ ಆಮೇಲೆ ಎಷ್ಟು ಪ್ರೀತಿ ವಿಶ್ವಾಸ ಒಡನಾಟ ಅಂದರೆ ನೀವು ನಂಬಲ್ಲ ಸರ್ ನಾನು ಬಿಡಲಿಲ್ಲ ಅವ್ರು ಸಂಜೆ ಆರು ಗಂಟೆ ಅವ್ರಿಗೆ ಎಲ್ಲ ಯೂನಿಟ್ ಕಳಿಸ್ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕೂತೆ ರಾಮಾಯಣ ಬಗ್ಗೆ ಮಾತಾಡಿದರು ಮಹಾಭಾರತದ ಬಗ್ಗೆ ಮಾತಾಡಿದರು ಅಷ್ಟೆಲ್ಲ ಆದಮೇಲೆ ಹೋದೆ ಒಂದು ತಿಂಗಳಿಗೆ ಮತ್ತೆ ರಾಮದಾಸ್ ನಾಯ್ಡು ಸರ್ ಫೋನ್ ಮಾಡಿದ್ರು ಅಯ್ಯರ್ ಅವ್ರು ನೋಡ್ಬೇಕಂತೆ ನಿನ್ನ ಹೋಗೋಲ್ಲ ಕರೀತಿದ್ದಾರೆ ಹಿಂಗೆ ಯಾರೊಬ್ಬರು ಅಷ್ಟೊಂದು ಡೈರೆಕ್ಟರ್ ಬೇಕು ಅಂತ ಹೇಳಿದರು ಅವ್ರದ್ದೊಂದು ನಾಟ್ಯರಾಣಿ ಶಾಂತಲಾ ಅಂತ ಇದೆ ದಿಲ್ಲಿಗೆ ಹಿಂದಿ ಮತ್ತು ಸಂಸ್ಕೃತ ಕನ್ನಡ ಹೋಗಿ ಸರ್ ನಾನು ಅವ್ರ ಹತ್ರ ಕಷ್ಟ ನನಗೆ ಹೆಂಗೆ ಕೆಲಸ ಮಾಡಲೇ ಹೋಗೋ ನೀನು ನಿನ್ನ ಬಗ್ಗೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ನಿನ್ನ ಕೆಲಸ ಇಷ್ಟ ಆಗಿದೆ ಅವ್ರಿಗೆ ಹೋಗು ಮೀಟ್ ಮಾಡಿ ನನಗೆ ಫೋನ್ ಮಾಡಿ ಹೇಳಿ ಏನಾಯಿತು ಅಂತಂದು ಬಂದೆ ಬಂದ ಮೇಲೆ ಹೇಳಿದರು ನೋಡು ಹಿಂಗೆ ನಾಟ್ಯರಾಣಿ ಶಾಂತಲ ಇದು ಇಷ್ಟು ಅಲ್ಲೇ ಸೆಟ್ ಹಾಕೋದು ಒಂದು ಅರವತ್ತು ಸೆಟ್ ಹಾಕಿದ್ದಾರೆ ಸರ್ ಆಸ್ಥಾನ ಅಲ್ಲೇ ಯುದ್ಧನೂ ಅಲ್ಲೇ ಅಲ್ಲಿ ಆಮೇಲೆ ಎಷ್ಟು ಸಲಿಗೆ ಎಷ್ಟು ನನ್ನ ಮೇಲೆ ವಿಶ್ವಾಸ ಬಂದ್ಬಿಡ್ತು ಅಂತಂದ್ರೆ ಅವ್ರಿಗೆ ಕೊನೆ ಕೊನೆಗೆ ಅವರು ಡೈರೆಕ್ಟ್ ಮಾಡ್ತಿರಲಿಲ್ಲ ಇಂಥಲ್ಲಿ ಹಿಂಗೆ ಹಿಂಗೆ ಮಾಡು ಅಂದ್ಬಿಟ್ಟು ಕೂತ್ಕೊಂಡು ನೋಡೋರು ನಾವು ಮಾಡೋದನ್ನು ತಪ್ಪಿದ್ರೆ ಬಂದೆ ಇದು ಕನ್ನಡ ಈ ಸರಿ ಇಲ್ಲ ಇದು ಹಿಂಗೆ ಮಾಡ್ಬೇಕಂತ ಕನ್ನಡ ಅದ್ಭುತ ಅವ್ರದ್ದು ಆ ರೀತಿ ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟರು ಆವಾಗ ಕೊನೆ ಕೊನೆ ಕೆ ಎಸ್ ಎಲ್ ಸ್ವಾಮಿಯವರು ಅವರು ಶಿಷ್ಯನೇ ಅವರು ಬಂದರು ಅವ್ರು ಬಂದ ತಕ್ಷಣ ಏಯ್ ಅದನ್ನೇ ಟ್ರಾಲಿ ಹಾಕಿದೀಯಾ ತೆಗಿ ಸುನೀಲ್ ಅದು ಬೇಡ ಈ ಥರದ್ದೆಲ್ಲ ಶಾರ್ಟಿಗೆ ಹಿಂಗೆ ಟ್ರಾಲಿಯಲ್ಲೇ ಹಾಕಿ ಮೂಮೆಂಟ್ಸ್ ಡಿಸ್ಟ್ರ್ಯಾಕ್ಟ್ ಮಾಡಬಾರ್ದು ಅದು ಹಾಗೆ ಸ್ಟಡಿ ಶಾರ್ಟ್ ತಗೋದನ್ನ ಅಂತಂದರು ಇಲ್ಲ ರವಿ ಸರ್ ಸ್ವಲ್ಪ ಅದು ಮೂಮೆಂಟ್ ಇದ್ದು ಜೊತೆಗೆ ಹಿಂಗೆ ಬಂದರೆ ಅದು ಸ್ವಲ್ಪ ಏನೇ ಎಕ್ಸ್ಪ್ಲೇನ್ ಮಾಡಿದೆ ಹಿಂಗೆ ಇದ್ರೆ ಚೆನ್ನಾಗಿರುತ್ತೆ ಅವ್ರು ಹೇಳ್ತಾ ಹೇಳ್ತಾ ಅವರು ಎಮೋಷನ್ಸ್ ಹಿಂಗೆ ಬರುತ್ತೆ ಹಂಗೆ ಅಲ್ಲಿ ಆರ್ಗ್ಯುಮೆಂಟ್ ಶುರು ಆಯಿತು ಆಯಿತು ಸರ್ ನೀವು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ತೀನಿ ಅಂತ ಅವರು ಕೆಲಸ ಅವರು ಅಪ್ಪಾಜಿಗೆ ಹೆಲ್ಪ್ ಮಾಡಲಿಕ್ಕೆ ಬಂದಿದ್ರು ಅಷ್ಟೇ ಅವರು ಆವಾಗ ಏ ರವಿ ಬರ ಇಲ್ಲಿ ಅಂತಂದರು ಅವನ ಹುಡುಗ ಏನೋ ಮಾಡ್ತಿದ್ದಾನೆ ಅವ್ನಿಗೆ ಮಾಡೋಕ್ಕೆ ಬಿಡು ನೀನು ಎಲ್ಲ ಒಂದು ಹಂತಕ್ಕೆಲ್ಲ ರೆಡಿ ಆಗಿದೆಯಾ ಅವ್ನು ಮಾಡೋದಕ್ಕೆ ಬಿಡು ನೋಡು ಎಲ್ಲದಕ್ಕೂ ನೀನು ಯಾಕೆ ಹಿಂಗೆ ಮಾಡ್ತೀಯ ಅಂತ ಹೇಳ್ತಾ ಹೋದ್ರೆ ಹೆಂಗೆ ನೀನು ಅಂತ ಅಂದರು ಓ ನಿಮಗೆ ಅವನಿಗೆ ಅವನ ಮೇಲೆ ಪ್ರೀತಿನ ನಿಮಗೀಗ ನಾನೇನು ಅಲ್ವಾ ನಿಮಗೆ ಹಂಗಲ್ಲಪ್ಪ ಅವ್ರಿಗೆ ಕೋಪ ಜಾಸ್ತಿ ರವಿ ಸರ್ಗೆ ಆಮೇಲೆ ಆಯಿತು ಮಾಡ್ಕೊಳಗಯ್ಯ ನೀನು ಅಂದ್ಬಿಟ್ಟು ಹೋಗ್ಬಿಟ್ರು ಸರ್ ನಾನು ಸುಮ್ಮನೆ ಅಷ್ಟಕ್ಕೆ ನಂಗೆ ಹೆಂಗೆ ಬೇಕೋ ಹಂಗೆ ಮಾಡಿದೆ ಮಾಡಿದೆ ಎಲ್ಲ ಆಯಿತು ಆಮೇಲೆ ಮತ್ತೆ ಅದು ಅವ್ರದ್ದೆಲ್ಲ ಕೋಪ ಹೌದು ಹೌದೌದು ಅಷ್ಟೇ ಪ್ರೀತಿ ರವಿ ಸರ್ಗೂ ನನ್ನ ಕಂಡ್ರೆ ಅಷ್ಟೇ ಪ್ರೀತಿ ಆಮೇಲೆ ಮಾಡಿದ್ವಿ ಎಲ್ಲ ಆಯಿತು ಸಂಸ್ಕೃತ ಆಯಿತು ಕನ್ನಡ ಆಯಿತು ಮುಂದೆ ಇನ್ನೊಂದು ಅದೃಷ್ಟದ ಹೋರಾಟ ಅಂತ ಒಂದು ಜನಪದ ಮೇಲೆ ಮಾಡಿದರು ಅದು ಭಾಳ ಬ್ಯೂಟಿಫುಲ್ ಅದಕ್ಕೆ ವರ್ಕ್ ಮಾಡಿದೆ ಆಮೇಲೆ ಕುಮಾರವ್ಯಾಸನ ಮಹಾಭಾರತ ಮಾಡಿದರು ಅದಕ್ಕೆ ಕೆಲಸ ಮಾಡಿದೆ ಸೊ ಅವ್ರ ಜೊತೆ ಒಂದು ನಾಲ್ಕೈದು ವರ್ಷ ಒಳ್ಳೆಯ ಒಂಥರ ಮೈಥಾಲಜಿಕಲ್ ಹಿಸ್ಟಾರಿಕಲ್ ಯಾವ ರೀತಿ ಮಾಡಬೇಕು ಅನ್ನೋದನ್ನು ನಾನು ಅದು ಮುಂದೆ ಗೊತ್ತಿಲ್ಲ ನನಗೆ ಹತ್ತು ವರ್ಷದ ಮೇಲೆ ನನಗೆ ಸಹಾಯಕ್ಕೆ ಬರುತ್ತೆ ಅಂತ ಬಟ್ ಅವಾಗ ಮಾಡಿದೆ ಅವಾಗಲ್ಲಿ ಮಂತ್ಲಿ ದುಡ್ಡು ಕೊಡೋರು ನನಗೆ ಈ ನಾನು ಹೆಂಡ್ತಿಗೆ ಬಂದು ಹೇಳಿದೆ ಹಿಂಗೆ ಹಿಂಗೆ ಮಂತ್ಲಿ ಒಪ್ಕೊಂಬಂದಿದ್ದೀನಿ ಅಂತಂದು ಏನು ಮಾಡ್ತೀಯ ಅದರಲ್ಲಿ ಅಂತಂದಿಲ್ಲ ಹಿಂಗೆ ಹಿಂಗಿದೆ ಈಗ ನಾವು ಯಾವುದಾದ್ರು ಯೂನಿವರ್ಸಿಟಿಗೋ ಕಾಲೇಜಿಗೆ ಕಲ್ ಹೋಗಿದ್ರೆ ನಮಗೆ ಇಷ್ಟು ಆಗ್ತಿತ್ತೋ ಇಲ್ವೋ ಹೌದು ಮತ್ತು ಇದನ್ನು ನಾನು ಮುಂದೆ ಕಲಿಯೋದಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂಚೂರು ಕೋಆಪ್ರೇಟ್ ಹೇಳಿದೆ ಆಯಿತು ಅಂತಂದು ಸೊ ಅದೊಂಥರ ಕೂಡಿ ಬಂತು ಸಾರೆಲ್ಲ ಈ ದಿಗ್ಗಜರಗಳ ಜೊತೆ ಕೆಲಸ ಮಾಡೋದ್ರಿಂದಲ್ಲ ಎಷ್ಟು ವರ್ಷ ಪ್ಲ್ಯಾನ್ ಮಾಡಿದರೂ ಆಗಲ್ಲ ಕರೆಕ್ಟ್ ಸೊ ಕೂಡಿ ಬಂತು ಅದು ಮಾಡಿದೆ ಸಕ್ಸಸ್ಫುಲ್ ಆಯಿತು ಅಷ್ಟೊತ್ತಿಗೆ ಪಣಿರಾಮ್ಚಂದ್ರ ಅವರು ದಂಡಪಿಂಡಗಳು ಮಾಡ್ತಾಯಿದ್ರು ದಂಡಪಿಂಡುಗಳ್ ಮಾಡ್ಬೇಕಾದ್ರೆ ಅವನು ಅವನ ಹೆಸರು ಏನೋ ಇದೆ ಅವನ ರೀಪ್ಲೇಸ್ ನಲವತ್ತು ಎಪ್ಸೋಡ್ ಆಗಿತ್ತು ಅವ್ನಿಗೇನು ಸರಿ ಹೋಗ್ತಿರಲ್ಲ ನೀವು ಮಾಡ್ತೀರಾ ಅಂತಂದರು ಇದೇ ಪಣಿರಾಮಚಂದ್ರ ಸರ್ ಮನೆಗೆ ನಾನು ಹತ್ತು ವರ್ಷದ ಹಿಂದೆ ದಿನ ಹೋಗಿ ಒಂದು ಆ್ಯಕ್ಟಿಂಗ್ ರೋಲ್ ಕೇಳೋಕ್ಕೆ ಇದ್ದೆ ಕೇಳ್ತಿದ್ದೆ ದಿನ ಇಲ್ಲಿಂದ ಬಸ್ ಹತ್ತು ಎನ್ ಆರ್ ಕಾಲ್ನಿಂದ ರಾಜೇಶ್ ನಗರ ಫಸ್ಟ್ ಬ್ಲಾಕ್ ಹೋಗೋದು ಅಲ್ಲಿಂದ ಮತ್ತೆ ನಡ್ಕೊಂಡು ಹೋಗೋದು ಕೇಳ್ತಾ ಏ ಅವಕಾಶ ಬಂದಾಗ ಹೇಳ್ತೀನಿ ಕಣೋ ಹೇಳ್ತೀನಿ ಯಾಕೆ ಇಷ್ಟೊಂದು ಓಡಾಡ್ತೀಯಾ ನೀನು ಅಂತ ಹೇಳ್ತಿದ್ರು ನೆನೆಸ್ಕೊಂಡ್ರೆ ಅವೆಲ್ಲ ಇದು ಆಗತ್ತೆ ಮಾಡ್ತೀಯ ಅಂತ ಹ್ಞೂ ಅಂದೆ ಕೊನೆಗೆ ಅಲ್ಲಿ ನನ್ಗಿಂತ ಚಿಕ್ಕವರು ಅವರೆಲ್ಲ ಒಂದು ಹತ್ತು ವರ್ಷಕ್ಕೆ ಫುಲ್ ಗ್ಯಾಂಗು ಮಾಡಿದೆ ಅದು ಇಡೀ ಕಿರುತೆರೆಗೆ ಒಂದು ಹಿಸ್ಟಾರಿಕಲ್ ಒಂಥರ ಎಲ್ಲ ರೆಕಾರ್ಡ್ಸು ಬ್ರೇಕ್ ಮಾಡಿಬಿಡ್ತದ್ದು ಅದೊಂಥರ ಬೇರೆ ಅದಾದಮೇಲೆ ಪಣಿರಾಮಚಂದ್ರ ಸರ್ದು ಆಲ್ ದ ಸೀರಿಯಲ್ ಅದಕ್ಕಿಂತ ಮುಂಚೆ ಸಾರಿ ದಂಡಪಿಂಡಿಗಳಲ್ಲ ಮದುವೆ 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 ಆಮೇಲೆ ದೇವರು 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 ಅಂತ ಆ ದೇವರು 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 ಅಲ್ಲಿ ನನ್ನ ಪರ್ಫಾಮೆನ್ಸ್ ನೋಡಿ ತುಂಬಾ ಅವರಿಗೆ ಸೊ ಅವ್ರಿಗೆ ಒಂಥರ ಫೇವ್ರೇಟ್ ಆಗೋಗ್ಬಿಟ್ಟೆ ಅನಂತ್ನಾಗ್ ಅವ್ರು ಬಿಟ್ಟರೆ ನೀನೇ ನನಗೆ ಇಷ್ಟ ಹಾಕೋಣ ಅಂತ ಹೇಳಿದರು ಇನ್ನು ಅದಕ್ಕಿಂತ ಅವನ ನನಗೇನು ಬೇಕು ಕರೆಕ್ಟ್ ಎಂಥ ಎಲ್ಲಿ ಅನಂತ್ನಾಗು ನಾನೆಲ್ಲಿ ಸೊ ಅಂದರೆ ಅವರು ಅಷ್ಟು ಚೆನ್ನಾಗಿ ಹೇಳ್ಕೊಡೋರು ಕನ್ನಡದ ಬಗ್ಗೆ ಆ ಪ್ರೀತಿ ಅವ್ರಿಗೆ ಇರೋ ಪಣಿರಾಮ್ಚಂದ್ರ ಸಾರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡೋರು ಅವ್ರು ಇಂಟೋನೇಷನ್ ಹಿಂಗೆ ಬೇಕು ಆ ಅನ್ನೋದನ್ನು ಆ ಅಂದ್ರು ತಪ್ಪು ಸೊ ಆ ಥರ ನಮ್ಮನ್ನು ಮೋಲ್ಡ್ ಮಾಡೋಕೆ ಇವರೆಲ್ಲ ತುಂಬ ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅದಾಗ್ತಿದ್ದಾಗೆ ಮೂಡಲ ಮನೆ ಟೈಮಲ್ಲಿ ವೈಶಾಲಿ ಮೇಡಮ್ ಒಂದು ಮೇನ್ ಪಾತ್ರ ಹುಡುಕ್ತಾ ಇದ್ರು ನಾನು ಧಾರವಾಡದವನು ಅಂತ ಗೊತ್ತವ್ರಿಗೆ ಸೊ ಅವ್ರು ಕರೆದು ಈ ಥರ ಪಾತ್ರ ಇದೆ ನರಹರಿ ನೀವು ಮಾಡಬೇಕು ಸುನೀಲ್ ಸುನೀಲಂದು ಖಂಡಿತ ಮಾಡ್ತೀನಿ ಮೇಡಮ್ ಯಾಕಂದರೆ ಕಾಸರೋಳ್ಳಿಯವರು ನನ್ನ ಗುರುಗಳು ಇವರು ಮೇಡಮ್ ವೈಫು ಅಂತರ ನಮಗೆ ಋಣಸಂದಾಯದ್ದು ಇದು ಅದು ಮಾಡಿದೆ ಅದೊಂದು ಹಿಸ್ಟ್ರಿ ಕ್ರಿಯೇಟ್ ಆಗೋಯ್ತು ಇಡೀ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಅದು ಆ ಸೊಗಡು ಆ ಒಂದು ಅಲ್ಲಿ ಸಂಪ್ರದಾಯಗಳು ಬಹಳ ಇಷ್ಟ ಆಯಿತು ಅಲ್ಲಿ ನೋಡಿ ಹೇಳ್ತೀನಿ ರವಿ ನಮ್ಮ ಅಪ್ಪ ಕೆ ಎಸ್ ಎಲ್ ಸ್ವಾಮಿ ನಮ್ಮ ಅಪ್ಪನ ಪಾತ್ರ ಮಾಡಿದರು ಏನಪ್ಪ ಮತ್ತಿಲ್ಲೂ ಬಂತಲ್ಲ ಅಂತ ಅಂದ್ಕೊಂಡೆ ನೀವು ನಂಬಲ್ಲ ಸರ್ ಯಾವ ಲೆವೆಲಿಗೆ ಆಯಿತು ಅಂದರೆ ಕೊನೆ ಕೊನೆಗೆ ಅಂದರೆ ಅವೆಲ್ಲ ಋಣಾನು ಬಂದ ಸರ್ ಅವರಿಗೆ ಕಾಲು ನೋವು ರವಿ ಸರ್ಗೆ ಸೊ ದಿನ ಶೂಟಿಂಗ್ ಆದಮೇಲೆ ದಿನ ಕಾಲು ಒತ್ತಿದ್ದೆ ಎಣ್ಣೆ ಹೆಚ್ಚಿ ಕಾಲು ಮಸಾಜ್ ಮಾಡ್ತಿದ್ದೆ ಆಮೇಲೆ ಅವ್ರಿಗೆ ಏನೇ ಬೇಕಂದರೂ ತಂದು ಕೊಡೋ ತಂದೆಯನ್ನು ನಾವು ಯಾವ ರೀತಿ ಹೌದಪ್ಪ ಮಾಡ್ತೀವೋ ಮಗನ ಥರ ಅಷ್ಟೂ ಮಾಡಿದೆ ಸರ್ ಅಷ್ಟು ನನಗೆ ಅದೊಂದು ದೇವ್ರ ಅವಕಾಶ ಕೊಟ್ಟೆ ಯಾಕಂದರೆ ಅವರೆಲ್ಲ ಅದು ಪ್ರತಿಭೆ ಆಮೇಲೆ ಅವ್ರ ಮೆಮೊರಿ ಪಾ ಅವರು ಅವ್ರು ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಫಿಲ್ಮ್ಗಳು ಒಂದೊಂದು ಅಂಥವ್ರ ಜೊತೆ ಕೆಲಸ ಮಾಡೋದಕ್ಕೆ ಸಿಗೋದೇ ಅವಕಾಶ ಅದರಲ್ಲೂ ಈ ಥರ ಆಮೇಲೆ ಅಷ್ಟೇ ಪ್ರೀತಿ ವಿಶ್ವಾಸ ಅವ್ರಿಗೆ ಆಮೇಲೆ ಅವ್ರ ಕೋಪ ಬಂದರೆ ಯಾರಾದರೂ ಸುತ್ತಮುತ್ತಲಿರೋರು ಸುನೀಲ್ ಸ್ವಲ್ಪ ಅವ್ರಿಗೆ ಹೇಳಪ್ಪ ಇದು ಈ ಥರ ಇದೆ ಅಂತ ಅವ್ರಿಗೆ ತಿಳಿಸೋ ವಿಷಯದಲ್ಲಿ ತಿಳಿಸಿ ಹೇಳಿ ಬೈ ಬಯೋ ಥರ ಹೇಳ್ತಿದ್ದೆ ಅದನ್ನು ಪ್ರೀತಿಯಿಂದ ಸ್ವೀಕರಿಸೋರು ಅವರು ಅಂದರೆ ಆ ಥರ ಬಾಂಧವ್ಯ ದಿನ ಜರ್ನಿ ಮಾಡ್ಬೇಕಾದ್ರೆ ಅವ್ರ ಜೊತೆಗೆ ಟ್ರೈನಲ್ಲಿ ಹಾವೇರಿಗೆ ಹೇಳ್ಕೊಳ್ಳೋದು ಹಾವೇರಿಯಿಂದ ಹೇಳೋದು ಇನ್ನೊಂದು ಕಡೆಗೆ ಹೋಗ್ಬೇಕಾದ್ರೆ ಎಲ್ಲ ಅವ್ರನ್ನ ಫುಲ್ ನೋಡ್ಕೋತಿದ್ದೆ ಸರ್ ನಾನು ಇದ್ದಾಗೆಲ್ಲ ಅಂದರೆ ಅವ ವೈಶಾಲಿ ಮೇಡಮ್ ಅವರು ನಮ್ಗೆ ಅಷ್ಟು ಒಂದು ಇದು ಅವಕಾಶ ಮಾಡಿಕೊಟ್ಟಿದ್ರು ನೆನೆಸ್ಕೋಬೇಕು ಇವ್ರನ್ನೆಲ್ಲ ನಿಜವಾಲು ಸೊ ರವಿ ಸರ್ ಜೊತೆ ಒಡನಾಟ ಕೊನೆಗೆ ನೋಡಿ ಹೇಟ್ ಆ್ಯಂಡ್ ಲವ್ ಇದ್ರ ಥರದ್ದು ಆಗಿ ಕೊನೆಗೆ ಯಾವ ಲೆವೆಲಿಗೆ ಬಂತು ಅಂದರೆ ಒಬ್ರಿಗೊಬ್ರಿಗೆ ಅಷ್ಟು ಆ ತಂದೆ ಮಗನ ಸಂಬಂಧ ತುಂಬಾ ಚೆನ್ನಾಗಿತ್ತು ಸೊ ಈಗ ಲೈನ್ ಇದೆಲ್ಲ ಆಗ್ತಾ ಆಗ್ತಾ ಇದ್ದೇನೆ ಸುವರ್ಣ ಚಾನಲಲ್ಲಿ ಒಂದು ಕೌಬಾಯ್ ಸಬ್ಜೆಕ್ಟ್ ಮಾಡಬೇಕು ಚಾನಲ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದಾರೆ ಎಂದಿದ್ದಾಗ ನಾನು ನನ್ನನ್ನು ಕರೆದರು ನೀವು ಮಾಡ್ತೀರಾ ಅಂತ ಮಾಡ್ತೀನಿ ಅದನ್ನು ಹೌದು ಯಾವುದೋ ಇಂಗ್ಲೀಷ್ ಕೋಬಾಯ್ ಫಿಲ್ಮ್ಸ್ ಥರ ಅದು ಹೆಂಗೆ ಅಂತ ಅಂತಂದರೆ ಅಂದರೆ ಕರ್ನಾಟಕದಲ್ಲೇ ಸಂಗೊಳ್ಳಿ ರಾಯಣ್ಣನಂತ ಅವ್ನು ಇಟ್ಕೊಂಡು ನೀವು ಯಾವ್ಯಾವ್ದೋ ಕೋಬಾಯ್ ಸಿಬ್ಬಿ ಯಾವ್ದು ಮಾಡ್ತೀರಿ ನಮ್ಮ ಮೈನಾವತಿಯವ್ರ ಮಗ ಇವನು ಗುರು ಮತ್ತು ಶಾಂತ ಮಾಡ್ಬೋದಾ ಅದನ್ನು ಅದನ್ನು ಕೇಳಿ ಬಾಯಲ್ಲಿ ಹಂಗೆ ಪಟಪಟ ಅಂತ ಬರುತ್ತೆ ಯಾಕೆ ಸಂಗೊಳ್ಳಿ ರಾಯಣ್ಣನ ಬಿಗ್ ಫ್ಯಾನ್ ನಾನು ಅವನ ಒಂಥರ ನಮಗೆ ಮಾದರಿ ಅವನು ಆ ಸಂಗೊಳ್ಳಿ ರಾಯಣ್ಣನ ಅಷ್ಟೂ ಲೈಫ್ ಚರಿತ್ರೆಯನ್ನು ಅವರಿಗೆ ಈ ಹೀಗೆ ಅಂತ ಹೇಳಿದ್ರೆ ಹಿಂಗೆ ಮಾಡ್ಬೋದು ಮತ್ತು ಅಷ್ಟು ದುಡ್ಡು ಇಲ್ಲ ನಮಗೆ ದುಡ್ಡು ಬೇಡ ನೀವು ಮಾಡ್ತೀನಿ ಅಂತ ಮನಸ್ಸು ಕೊಡಿ ನಾನು ಎಲ್ಲಿಂದ ಅದಕ್ಕೊಂದು ಸೆಟ್ ಹಾಕಿ ಒಂದು ಕಪ್ಪು ಒಂದು ಕತ್ತಲೆ ಬೆಳಕು ನಡುವೆ ಅದನ್ನೊಂದು ಮಾಡಿ ಸಕ್ಸಸ್ ಮಾಡ್ತೀನಿ ಅಂತಂದು ಸೊ ಅದನ್ನು ಅಷ್ಟೇ ಭರ್ಜರೆ ಸೌದತ್ತಿ ಕೋಟೆಯಲ್ಲಿ ಅದು ಟೈಟಲ್ ಸಾಂಗ್ ಎಲ್ಲ ಮಾಡಿ ರಂಗಗಳೂರ್ಯಾನು ಈ ಇನ್ನೂರು ಎಪಿಸೋಡು ಹಿಸ್ಟ್ ದ ಫಸ್ಟ್ ಹಿಸ್ಟಾರಿಕಲ್ ಡೈಲಿ ಸೋಪ್ ಇಡೀ ಸೌತ್ ಇಂಡಿಯಾದಲ್ಲಿ ಸಿಂಗಲ್ ಸಿಂಗಲ್ ಎಪಿಸೋಡ್ ಮಾಡಿ ಗೊತ್ತಾಯಿತು ಅದಾದಮೇಲೆ ಅಮೃತ ಕೃತಯುಗ ತ್ರೇತಾಯುಗ ದ್ವಾಪರಯುಗ ಮತ್ತು ಕಲಿಯುಗ ಮೂರು ನಾಲ್ಕು ಒಂದು ಶಿವನ ಮಹಿಮೆಗಳನ್ನು ಇಟ್ಕೊಂಡು ಮೈಥಾಲಜಿ ಇಲ್ಲಿ ನನಗೆ ಒಂದೊಂದು ಸ್ಟೆಪ್ಪಲ್ಲಿ ಅಯ್ಯರ್ ಅವರು ನನಗೆ ಅಯ್ಯರ್ ಅವರು ಒಂದೊಂದು ಸ್ಟೆಪ್ ಸರ್ ಒಂದೊಂದು ಶಾರ್ಟು ಅವ್ರ ಅಪ್ಪಾಜಿನ ನೆನ್ ನೆನ್ಪಿಟ್ಕೊಂಡೆ ಅವ್ರನ್ನ ನೆನೆಸ್ಕೊಂಡೇ ಶೂಟಿಂಗ್ ಮಾಡ್ತಿದ್ದೆ ಅಂದರೆ ನಿಮ್ಗೆ ಬಜೆಟ್ ಏನು ಓಹೋ ಇರೋಲ್ಲ ಇಲ್ಲಿ ಇರೋದರಲ್ಲಿ ಚೆನ್ನಾಗಿ ನಾವು ಮಾಡಬೇಕು ಸೊ ಅದು ಆ ಗ್ರೀನ್ ಮ್ಯಾಟ್ ಕಾನ್ಸೆಪ್ಟ್ ಆಗಿರೋದು ಡೈಲಿ ಅದು ಫಸ್ಟ್ ಮೈಥೊಲಜಿಕಲ್ ಡೈಲಿ ಅದು ಮಾಡಿದೆ ಹೀಗೆ ನಿಮಗೆ ಒಂದೊಂದು ಎಕ್ಸ್ಪಿರಿಮೆಂಟು ಆಗ್ತಾ ಆಗ್ತಾ ಗುರುಕುಲ ಅಂತ ಒಂದು ದೌಮ್ಯ ಮಹಾ ಋಷಿಗಳದ್ದು ಮಹಾಭಾರತದ ಕಥೆ ತೊಗೊಂಡು ಮಕ್ಕಳು ಚಿತ್ರ ಮಾಡಿದೆ ಅದಕ್ಕೆ ರಾಜ್ಯ ಪ್ರಶಸ್ತಿ ಬಂತು ದಟ್ ವಾಸ್ ದ ಫಸ್ಟ್ ಚಿಲ್ಡ್ರನ್ ಮೈಥೊಲಜಿಕಲ್ ಫಿಲ್ಮ್ ಸೊ ಹೀಗೆ ಸರ್ ಜರ್ನಿ ಆಮೇಲೆ ಒಂದು ಆಮೇಲೆ ಒಂದು ಹೋಗ್ತಾ ಹೋದ ಆಮೇಲೆ ಆ ಟೈಮಲ್ಲೇ ನಿಶಬ್ದ ನಮ್ಮ ದಿನೇಶ್ ಬಾಬು ಅವ್ರದ್ದು ಮಾಡಿದ್ದು ನಾನು ವಿಷ್ಣು ಸರ್ ಫ್ಯಾನ್ ಯಾವ ಲೆವೆಲ್ ಅಂದರೆ ಸರ್ ಧಾರವಾಡದಲ್ಲಿ ರಿಲೀಸ್ ಆಗಿದ್ದ ಫಸ್ಟ್ ಡೇ ಫಸ್ಟ್ ಶೋ ಫಸ್ಟ್ ಟಿಕೆಟು ಕೆಲವೊಂದು ಮಿಸ್ ಆಗಿವೆ ಫಿಲ್ಮು ಸಾಹಸ ಸಸಿಂಹ ಒಂದೇ ಗುರಿ ನಾಗಾಕಾಳ ಭೈರವ ಎಲ್ಲ ಆಮೇಲೆ ಅವ್ರ ಹಂಗೆ ಬಂದು ಆ್ಯಕ್ಟ್ ಮಾಡೋದು ಅಷ್ಟು ಹುಚ್ಚು ವಿಷ್ಣು ಸರ್ದು ಸೊ ಅವ್ರ ಜೊತೆ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ನಿಶ್